ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ಅಂದ್ರೆ ವಿವಾಹದ ನಂತರದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಯಾಕೆ ಉಂಟಾಗ್ತಾ ಇರುತ್ತೆ? ದಂಪತಿಗಳ ನಡುವೆ ಕಲಹಗಳು ಉಂಟಾಗೋದಕ್ಕೆ ಕಾರಣ ಏನು? ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಮಿತಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ದಂಪತಿಗಳ ನಡುವೆ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣ ಏನು ಗುರುಜಿ? ನೋಡಿ, ಸಾಮಾನ್ಯವಾಗಿ ಇವತ್ತಿನ ಮಟ್ಟಿಗೆ ಈ ಮದುವೆಗೆ ಸಾಲಾವಳಿ ಮತ್ತು ಜಾತಕಗಳ ಹೊಂದಾಣಿಕೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಸುಮ್ಮನೆ ಯಾವುದೋ ಬಂತು ಎಜುಕೇಷನ್ ತಕ್ಕಂತಹದ್ದು ಅಥವಾ ನಿಮಗೆ ಸೂಟಬಲ್ ಆಗುವಂಥದ್ದು ಆಗಿದೆ ಅನ್ನುವಂಥದ್ದು ಮಾತ್ರ ನೀವು ತಿಳ್ಕೊತಾ ಇದ್ದೀರಾ, ಅಥವಾ ಕೆಲವರಿಗೆ ಏನಾಗ್ತಾ ಇದೆ ಮದುವೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲವರಿಗೆ, ಅವಾಗೇನಾಗುತ್ತೆ ಅಯ್ಯೋ ಯಾವುದೋ ಬಂತಲ್ಲಪ್ಪ ಅಂತ ಹೇಳಿ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಭಾಳ ಜನಕ್ಕೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಕೇವಲ ಮದುವೆ ಆಗಿ ಒಂದು ತಿಂಗಳಿನಲ್ಲೇ ಬಿಟ್ಟೋಗಿರೋದು ಅಥವಾ 3 ತಿಂಗಳ ಒಳಗಡೆ ವಿಚ್ಛೇದನೆಗೆ ಕೈ ಹಾಕಿರೋವಂಥದ್ದು ಇವತ್ತಿನ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ ಮದುವೆಗೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇರುವಂಥವ್ರು ಆಗಾಗಲೇ ಸೆಟ್ ಆಗಿದೆ ಅಂತ ಹೇಳಿದ್ರೆ ಒಂದ್ಸತಿ ಜಾತಕಗಳನ್ನು ಪರಿಶೀಲನೆ ಮಾಡಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 888-300-300. ಮತ್ತೆ ಇನ್ನೂ ಒಂದು ಕೆಲಸ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಜಾತಕಗಳ ಪರಿಶೀಲನೆ ಒಂದು ಕಡೆ ಆದರೆ ಇನ್ನು ಕೆಲವು ವಿಚಾರಗಳು ಏನಾಗುತ್ತೆ ಅಂತ ಹೇಳಿದ್ರೆ ಭಾಳ ಲೇಟ್ ಆಗಿಬಿಟ್ಟಿರುತ್ತೆ. ಇನ್ಯಾವುದೋ ಒಂದು ವಾರದಲ್ಲಿ ನೋಡಿರ್ತೀರಾ, ಓ ಪರವಾಗಿಲ್ಲ ಅಂತ, 1 ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡ್ಕೊತೀರಾ, 3 ತಿಂಗಳಲ್ಲಿ ಮದುವೆ ಮಾಡ್ಕೊಂಬಿಡ್ತೀರಾ. ಆನಂತರ ಏನು ಅವರ ಕುಟುಂಬ ಅಥವಾ ಹುಡುಗ ಓದುವರರ ಒಂದು ಬಾಂಧವ್ಯತೆ ವಿಚಾರದಲ್ಲಿ ಮದುವೆ ನಂತರ ಹೇಗಿರಬೇಕು, ಇವು ಮಾತುಕತೆಗಳೇ ಇರೋದಿಲ್ಲ. ಸೊ ಇದು ಒಂದು ಕಾರಣ ಆಗುವಂಥದ್ದಿರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಇವತ್ತಿನ ಜನ್ರೇಷನ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಸಮಸ್ಯೆಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಈ ವಿಚಾರ ನಿಮಗೆ ತಿಳಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಇವತ್ತಿನ ಜನ್ರೇಷನ್ಗೆ ಮದುವೆಗೆ ಇಬ್ಬರಿಗೂ ನೋಡಬೇಕಾಗಿರುವಂಥ ಅಗತ್ಯವಾದಂಥ ವಿಚಾರಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ಗ್ರಹ ಮೈತ್ರಕೂಟ, ಎರಡನೇ ವಿಚಾರದಲ್ಲಿ ಸಪ್ತಮ ಸ್ಥಾನದಲ್ಲಿ ಏನಾದರೂ ಕಳತ್ರ ದೋಷ ಇದೆಯಾ, ಸ್ತ್ರೀ ದೋಷ ಇದೆಯಾ, ಅಥವಾ ಕುಜಗ್ರಹ ಜೊತೆ ಶುಕ್ರ ಅಥವಾ ಶುಕ್ರನ ಜೊತೆ ಏನಾದರೂ ಈ ನೀಚ ಶುಕ್ರನ ಜೊತೆ ಏನಾದರೂ ಶನಿ ಇದನಾ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ಯಾವುದೋ ತಿಳ್ಕೊಡ್ತೀರಾ, ಏಕಾಏಕಿ ಮದುವೆ ಲೇಟಪ್ಪ, ಯಾವುದೋ ಬಂತು ಓದಿರ್ತಕ್ಕಂಥದ್ದು ಸಿಗ್ತಾ ಇದೆ ಅಂತೇಳಿ ಮದುವೆ ಮಾಡ್ಕೊತಾ ಇರೋವಂಥದ್ದು ಆಗ್ತಾ ಇದೆ. ಅದಕ್ಕೆ ವೈವಾಹಿಕ ಜೀವನ ಅಷ್ಟು ಸುಖವಾಗಿ ಇರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತೆಲ್ಲ ವಿಚ್ಛೇದನೆಗೆ ಮನಸ್ಸು ಮಾಡಿದ್ದಾರೆ, ಈಗ ಎರಡನೇ ಮದುವೆನೂ ಮಾಡಿಕೊಂಡು ಸಮಸ್ಯೆಗಳು ಸಿಕ್ಕಾಕೊಳ್ತಾ ಇದ್ದಾರೆ ಅಂದರೆ ಕಳತ್ರ ದೋಷನೇ ಕಾರಣ ಆಗುವಂಥದ್ದು ಇರುತ್ತೆ. ಕೆಲವು ಕಾಂಬಿನೇಷನ್ಸ್ ಇರುತ್ತೆ, ನಾನು ಹಿಂದೆನೂ ಪದೇ ಪದೇ ಹೇಳ್ತಾ ಇರ್ತೀನಿ. ನೋಡಿ, ಸಪ್ತಮ ಮಕರ ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ ಸಪ್ತಮ ಸ್ಥಾನದಲ್ಲಿ ಕುಜ ಎದ್ದು ಕನ್ಯಾರಾಶಿಯಲ್ಲಿ ನೀಚ ಆಗಿ ತುಲಾರಾಶಿಯಲ್ಲಿ ರವಿ ಕಾಂಬಿನೇಷನ್ಸ್ ಇದ್ದರೆ ಅವರಿಗೆ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅದೇ ಗ್ರಹಗಳು ಆ ಕಾಂಬಿನೇಷನ್ಸು ಶುಭ ಸ್ಥಾನದಲ್ಲಿದ್ದು ಶುಭ ಫಲಗಳನ್ನು ಕೊಡುವಂಥ ಕಾಂಬಿನೇಷನ್ಸ್ ಇರುವಂಥ ಜಾತಕಗಳನ್ನೇ ಹುಡುಕಬೇಕಾಗುತ್ತೆ. ಮತ್ತು ಕೆಲವರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದು ಶನಿ ಮತ್ತು ಅದ್ರ ಜೊತೆಗೆ ಕೇತು ಮೇಷರಾಶಿಯಲ್ಲಿ ಏನಾದರೂ ಇತ್ತು ಅಂದರೆ ನೀವು ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂತೇಳಿದ್ರೆ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ, ಜೀವನ ಪರ್ಯಂತನೂ ನೆಮ್ಮದಿ ಇಲ್ದಿರ ಹೋಗುತ್ತೆ. ಮದುವೆ ಆಗಿದ್ರೂ ಸನ್ಯಾಸಿ ಆಗಿರೋವಂಥದ್ದು, ಮಾನಸಿಕ ವ್ಯಥೆಯನ್ನು ಪಡ್ತಾರೆ. ಸೊ ಇವೆಲ್ಲವನ್ನು ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಿಳ್ಕೊಂಡು ಜಾತಕವನ್ನು ಮದುವೆ ವಿಚಾರಕ್ಕೆ ಕೈ ಹಾಕೋದು ಬಹಳ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ವಿ ಹೊಂದಾಣಿಕೆ ಇಲ್ದಿರೋ ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಮತ್ತು ವಿಚ್ಛೇದನೆಗಳಾಗ್ತಾ ಇರುವಂಥದ್ದು ಕಾರಣ ಈ ಗ್ರಹಗಳ ಫಲನೇ ಕಾರಣ ಅಂತ ಹೇಳ್ಬೋದು. ಓಕೆ ಗುರುಜಿ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನೋಡೋಣ, ಹಾವೇರಿಯಿಂದ ಕರೆ ಮಾಡಿದ್ದಾರೆ ನಯನ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. ಅಕ್ಟೋಬರ್ 24. ಅಕ್ಟೋಬರ್ 24. ಓಕೆ. 1994. 1994 ಅಕ್ಟೋಬರ್ 24. ಹುಟ್ಟಿದ ಸಮಯ ತಿಳಿಸಿ. ಹುಟ್ಟಿದ ಸಮಯ ಅಷ್ಟು ಗೊತ್ತಿಲ್ಲ ಸರ್ ಅಂದ್ರೆ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ.
ನಮಸ್ತೆ ಗುರುಜಿ. ಸೋಮವಾರ ಅವತ್ತು ಮೃಗಶಿರ ನಕ್ಷತ್ರ ಇರುತ್ತೆ, ಸಮಯ ಇತ್ತು ಅಂತ ಹೇಳಿದ್ರೆ ಏನ್ ಸಮಸ್ಯೆ ಅಂತ ಹುಡುಕ್ಬೋದು. ಯಾಕಂತ ಹೇಳಿದ್ರೆ ಈ ಲಗ್ನದ ಆಧಾರದ ಮೇಲೆ ನಿಮ್ಗೆ ಏನ್ ವಿಚಾರ ಅಂತ ಹೇಳ್ಬಹುದು. ಏನ್ ಕೇಳ್ಬೇಕಾಗಿತ್ತಮ್ಮ ತಾವು? ಕೇಳಿಸ್ತಾ ಇದೆಯಾ? ಏನ್ ಕೇಳ್ಬೇಕಾಗಿತ್ತಮ್ಮ? ಹೊಟ್ಟೆ ಶುಭಂಕಾಗುತ್ತೆ ಗುರುಜಿ. ಊಟ ಮಾಡಿದ್ರೆ ಮತ್ತೆ ಬಹಳ ಹಸು ಆಗತ್ತೆ, ಮೂತ್ರ ಬಾಳ ಬರ್ತವು. ಮದ್ವೆ ಆಗಿದ್ಯಾ ತಮಗೆ? ಮದುವೆ ಆಗಿದೆ ಗುರುಜಿ. ಮೆಡಿಕಲ್ ಅಲ್ಲಿ ಏನ್ ಹೇಳ್ತಾ ಇದಾರಮ್ಮ? ತೋರಿಸ್ಕೊಂಡಿದ್ದೀರಾ? ಮೆಡಿಕಲ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಗುರುಜಿ? ಈಗ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀರಲ್ಲ, ದವಾಖಾನೆಯಲ್ಲಿ ಏನ್ ಹೇಳ್ತಾ ಇದಾರೆ? ಅವ್ರು ಗುಳಿಗೆ ಕೊಡ್ತಾರ ಗುರುಜಿ, ರಕ್ತ ಕಮ್ಮಿ ಐತಿ ಅಂತ ಹೇಳಿದ್ರು. ಹ್ಮ್ ಹ್ಮ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆರೋಗ್ಯಕಾರಕ ಅಂತ ಹೇಳ್ತೀವಿ, ಸೂರ್ಯಗ್ರಹ ನೀಚ ಸ್ಥಾನದಲ್ಲಿದ್ದಾನೆ. ಅದು ಒಂದು, ಯಾಕಂತ ಹೇಳಿದ್ರೆ ಸತತವಾಗಿ ಸಮಸ್ಯೆಗಳು ಬರ್ಬೋದು. ಇದು ದೇಹದಿಂದ ಹುಟ್ಟಿರುವಂಥದ್ದು ಕಾಯಿಲೆ. ಕೆಲವೊಂದು ನೆಗೆಟಿವ್ ಸಿಂಪ್ಟಮ್, ಬ್ಲ್ಯಾಕ್ ಮ್ಯಾಜಿಕ್, ಪ್ರೇತಬಾಧೆ, ಇಂತಹ ಸಮಸ್ಯೆಗಳು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕಾಡಿಸುವಂಥದ್ದು ಇರುತ್ತೆ. ಅವಾಗ ಮೆಡಿಕಲ್ ವಿಚಾರದಲ್ಲಿ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದರ ಬಾಧೆ ಸಮಸ್ಯೆ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ನಾವು ಕೆಲವೊಂದು ಪರಿಹಾರಗಳನ್ನು ಕೊಡ್ತಾ ಇರ್ತೀವಿ. ಸೊ ಇದು ನಿಮಗೆ ಸೈಂಟಿಫಿಕ್ ಆಗಿ ಸಮಸ್ಯೆ ಇರೋದ್ರಿಂದ ನೀವು ಮೆಡಿಕಲಲ್ಲೇ ತೋರಿಸೋದು ಬಹಳ ಒಳ್ಳೆಯದು. ಮತ್ತೆ ದೈವ ಅನುಗ್ರಹಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಸೂರ್ಯ ಆಸನಗಳು, ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಪ್ರತಿ ಭಾನುವಾರ ಭಾನುವಾರ ಮಾಡಿಕೊಳ್ಳಿ. ಡೈಲಿ ಆದರೆ ಮಾಡಿದ್ರೆ ಬಹಳ ಒಳ್ಳೆಯದು, ಅಥವಾ ವಾರಕ್ಕೆ ಒಂದು ಸತಿ ಆದರೂ ಮಾಡಿ. ಯಾಕಂದರೆ ಆರೋಗ್ಯಕಾರಕನಾದಂಥವನು ತುಲಾರಾಶಿಯಲ್ಲಿ ನೀಚನಾಗಿರೋದ್ರಿಂದನೂ ನಿಮಗೆ ಹೆಲ್ತ್ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದು ಆಕ್ಟಿವ್ ಆಗಿದೆ ಅಂದರೆ, ಅದು ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಅದರ ಪ್ರಭಾವ ದಶಾಕಾಲದಲ್ಲಿ ತೋರಿಸ್ತಾ ಇದೆ. ಯಾವಾಗ ಒಂದು ಗ್ರಹ ಫಲವನ್ನು ಕೊಡಬೇಕಾದ್ರೆ ಅದರ ದಶ ಸ್ಟಾರ್ಟ್ ಆಗಿರುತ್ತೆ, ಅವಾಗೇನಾಗುತ್ತೆ, ಹೆಲ್ತ್ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ. ಸೂರ್ಯನ ಪ್ರಭಾವನೇ ಕಾರಣ ಆಗುವಂಥದ್ದಿರುತ್ತೆ. ನಿಮಗೆ ಸೂರ್ಯನಾರಾಯಣ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಸಂಕ್ರಮಣ ಸಂದರ್ಭದಲ್ಲಿ ಗೋಧಿ ದಾನ ಮಾಡಿ, ಮತ್ತು ಸೂರ್ಯ ಜಪ ಮಾಡಿ, ಸೂರ್ಯಾಸನ ಹಾಕಿ, ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ, ಇವೆಲ್ಲವೂ ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು. ಸಾಧ್ಯವಾಯಿತು ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಏನಾದರೂ ಬಿಳಿ ಎಕ್ಕದ ಗಿಡ ಏನಾದರೂ ಇತ್ತು ಅಂತ ಹೇಳಿದ್ರೇನು, ಅಲ್ಲಿ ಒಂದು ನಮಸ್ಕಾರ ಹಾಕಿ ಪೂಜೆ ಮಾಡಿ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಒಂದು ಒಂದು 10-15 ನಿಮಿಷ ಅಲ್ಲಿ ಸಮಯವನ್ನು ಕಳೀತೀರ, ಅಂದರೆ ಆ ಎನರ್ಜಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಈ ನಾವು ಹೇಗೆ ಈ ರುದ್ರಾಕ್ಷಿ ಮತ್ತು ಕೆಲವೊಂದು ತುಳಸಿ ಮಣಿಗಳನ್ನು ಹಾಕೊತೀವೋ ಅದೇ ರೀತಿ ಈ ಒಂದು 12-13 ವರ್ಷ ಆಗಿರುವಂತಹ ಒಂದು ಈ ಬಿಳಿ ಎಕ್ಕದ ಗಿಡದ್ದೇನಾದರೂ ಕಾಂಡ ಸ್ವಲ್ಪ ಇತ್ತು ಅಂತೇಳಿ ಸಿಕ್ತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮಾಲೆ ಮಾಡಿ ಯಾವಾಗಲೂ ಹಾಕ್ಕೊಳ್ಳಿ ಕಂಠದಲ್ಲಿ. ಭಾಳ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಮತ್ತು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಆರೋಗ್ಯನೂ ಸರಿ ಹೋಗ್ಲಿಕ್ಕೆ ಸಾಧ್ಯ ಇರುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ವೀರಣ್ಣ ಕರೆ ಮಾಡಿದ್ದಾರೆ, ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್ ಒಂದ್ ನಿಮಿಷ, ತಾವು ಪ್ರೀತಿ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಎಲ್ಲರಿಗೂ ನಮ್ಮ ಕುಟುಂಬ ಸಮೇತ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಿಮಗೂ ಕೂಡ ಧನ್ಯವಾದಗಳು. ಯಾವಾಗ್ಲೂ ಕಾರ್ಯಕ್ರಮ ಇದೇ ರೀತಿ ವೀಕ್ಷಣೆ ಮಾಡಿ ಚೆನ್ನಾಗಿ ನಡೆಸಿಕೊಡ್ತೀರಿ, ಸಹಕಾರ ಕೊಡ್ತೀರಿ ತಾವು. ತಮ್ಮೆಲ್ಲರಿಗೂ ಧನ್ಯವಾದಗಳು, ನಮ್ಮ ಕುಟುಂಬ ಸಮೇತ ಹಾಗೂ ಗುರುಜರಿಗೆ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕು. ಓಕೆ, ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. ಅಮ್ಮವ್ರೆ, 1/2/2023. 1/2/2023 ಹುಟ್ಟಿದ ಸಮಯ? ಹುಟ್ಟಿದ ಸಮಯ 8:40 ಶನಿವಾರ ದಿನ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ? ಶಂಕರ್ ಅಂತ ನಾಮಕರಣ ಮಾಡಿವೆ ಅಮ್ಮರ. ನಮಸ್ತೆ ಪಾ. ನಮಸ್ಕಾರ ಗುರುಜಿ, ಅನಂತ ಅನಂತ ನಮಸ್ಕಾರಗಳು. ನಮ್ಮ ಕುಟುಂಬ ಪರಿವಾರ ಸಮೇತ ತಾವು ಹೋದ ವರ್ಷ ಹೇಳಿದ್ರು ಗುರುಜಿ, ನಮ್ಮ ಸೊಟ್ಟೆಗೆ ಈ ತರ ಮಾಡ್ರಿ, ಪೂಜೆ ಮಾಡಿಸ್ರಿ, ಈ ತರ ಕಾಳು ಕೊಟ್ಟಿರತ್ತ ಅದೇ ತರ ನಡ್ಕೊಂಡು ಗುರುಜಿ. ತಾವ್ ಹೇಳಿದ್ದೇತು, ನಮ್ಮ ಸೊಸೆ ಹೊಟ್ಟೆಲಿ ನಿಂತಿದ್ದೇತು, ಮಗು ಹುಟ್ಟಿದ್ದೇತು, ಎಲ್ಲ ಒಂದೇ ಬಂದಿದೆ ಗುರುಜಿ, ತುಂಬಾ ಸಂತೋಷ ಆಗಿದೆ. ಒಳ್ಳೇದೇ, ಒಳ್ಳೆ ಹೆಸರು ಇಟ್ಟಿದ್ದೀರ, ಶಂಕರ ಅಂತನ? 11 ಗುರುಜಿ, 11 ಹುಟ್ಟಿದ್ದೇತು, ಹುಟ್ಟಿದ್ದು 11 11ನೇ ತಾರೀಕು ಫೆಬ್ರವರಿ 2023 ಹುಟ್ಟಿರೋದು. 11ನೇ ತಾರೀಕು ಹಾಗಿದ್ರೆ ಅವತ್ತು ಶನಿವಾರ ಬರುತ್ತೆ. ನೀವ್ ಇಟ್ಟಿರೋದು ಹೆಸರೇನ್ ಇಟ್ಟಿದ್ದೀರಾ ಮಗುಗೆ? ಶಂಕರ್ ಅಂತ ನಾಮಕರಣ ಮಾಡಿ ಗುರುಜಿ. ಬಹಳ ಒಳ್ಳೆ ಹೆಸರು. ನಾವು ಕೆಲವರು ಹೇಳ್ತಾ ಇರ್ತೀವಿ ಹೆಸರುಗಳು ಯಾವ್ಯಾವ ಹೆಸರು ಕಾಂಬಿನೇಷನ್ಸ್ ಇರಬೇಕು ಅನ್ನುವಂಥದ್ದೆಲ್ಲ ಹೇಳ್ತಾ ಇರ್ತೀವಿ. ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿದ್ದೀರಾ. ಶ್ರೀಶಂಕರ, ಶಂಕರ ಇವೆಲ್ಲವೂ ಪಾಸಿಟಿವ್ ಆಗಿರುವಂಥದ್ದು. ನೀವು ಹಾಕಿ ಇವತ್ತಿನ ಜನ್ರೇಷನ್ಗೆ ಏನಪ್ಪ ಹಳೆ ಹೆಸರು ದೇವ್ರದ್ದು ಇಟ್ಟಿದ್ದಾರೆ ಅಂತ ಅನ್ಕೋಬೋದು. ಭಾಳ ಯುನಿಕ್ ಆಗಿದೆ, ಭಾಳ ಸಕ್ಸಸ್ ಆಗ್ತಾನೆ ಹುಡುಗ. ಜಾತಕದಲ್ಲೇನೋ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಬುದ್ಧಿವಂತಿಕೆ, ಗುರು ಲಗ್ನದಲ್ಲಿ ಧನಕಾರಕ, ಲಗ್ನ ಮಕರ ಲಗ್ನ, ಭಾಳ ಈ ಕೆಲವು ಲಗ್ನದಲ್ಲಿ ಹುಟ್ಟಿರುವಂಥವ್ರು
ಬಹಳ ಶಾರ್ಪ್ನೆಸ್ ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಸ್ಲೋ ಕೆಲಸ ಆದರೆ ಈ ಮಕರ ಮತ್ತು ಕುಂಭಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ, ಆದರೆ ಅತಿ ಬುದ್ಧಿವಂತಿಕೆ ಮತ್ತು ಯಾವುದೇ ಕೆಲಸವನ್ನು ಕೊಟ್ಟರೂ ಮಾಡುವಂಥ ಒಂದು ಚಾತುರ್ಯ ಇರುತ್ತೆ. ಮತ್ತು ಈ ದೀರ್ಘಾವಧಿ ಕಾಲದಲ್ಲಿವರೆಗೂ ವಿದೇಶ ಯೋಗ ಎಜುಕೇಷನ್ಗೆ ಮಾಡುವಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥದ್ದು ಇದೆಲ್ಲವೂ ಜಾತಕದಲ್ಲಿದೆ. ಭಾಳ ಇಂಪ್ರೂವ್ಮೆಂಟ್ ಜಾತಕ. ಮತ್ತು ಈ ಹುಡುಗನಿಗೆ ಹೆಚ್ಚು ಗಣಪತಿ ಆರಾಧನೆ ಮತ್ತು ಶಿವನ ಆರಾಧನೆ ಮಾಡ್ಕೊಳ್ತಾ ಇದ್ದರೆ ಬಹಳ ಒಳ್ಳೆಯದು, ಅಭಿವೃದ್ಧಿ ಆಗಲಿಕ್ಕೆ ಇರುತ್ತಪ್ಪ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಮುರುಳಿ ನಾಗಪ್ಪ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ತೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರ ಹೆಸರು, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 27/3/2006. 27/3/2006 ಬೆಳಗ್ಗೆ 7:30. ಓಕೆ, ಗುರುಜಿಯವರಿದ್ದಾರೆ. ಮೇಡಮ್, ನಾವು ಕಾವೇರಿ ಅಂತ ಕರಿತಾ ಇದೀವಿ. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ಸೋಮವಾರ ಬರುತ್ತೆ ದಿನ, ಶತಭಿಷ ನಕ್ಷತ್ರ ಕುಂಭರಾಶಿ. ಈಗ ಏನು ಓದ್ತಾ ಇದೆ ಮಗು? ಈಗ ಸೆಕೆಂಡ್ ಪಿ ಯು ಸಿ ಇದೆ ಗುರುಜಿ. ಓಕೆ ಗುರುಜಿ, ಸ್ವಲ್ಪ ಹಠ ಜಾಸ್ತಿ ಇದೆ ಗುರುಜಿ, ಸ್ವಲ್ಪ ಓದಕ್ಕೆ ಹೇಳಿದ್ರೆ ನಾನು ಓದ್ತೀನಿ, ಹಂಗ ಹಿಂಗೆ ಮಾತಾಡ್ತಿದ್ದೆ ಗುರುಜಿ. ಆ ಮಗು ಹುಟ್ಟಿರೋ ವಿದ್ಯಾ ಹೆಂಗಿದೆ ಮೇಡಮ್? ಖಂಡಿತ ತಿಳಿಸ್ಕೊಡ್ತೀನಿ. ಮೇಷ ಲಗ್ನದಲ್ಲಿ ಹುಟ್ಟಿರೋದು, ಲಗ್ನದಿಂದ ಚತುರ್ಭಾವ ಅಂದ್ರೆ ಆಕೆ ರಾಷ್ಟ್ರಾಧಿಪತಿ ಶನಿಗ್ರಹ ಆಗಿರ್ತಾನೆ, ಅಂದ್ರೆ ವಿದ್ಯಾಸ್ಥಾನದಲ್ಲಿದ್ದಾನೆ. ವಿದ್ಯಾಸ್ಥಾನ ಬಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಧಿಪತಿ ಯಾರು? ಚಂದ್ರ ಅಲ್ವಾ. ಇದು ಕ್ಯಾಲ್ಕುಲೇಷನ್ ಹೇಗಂದ್ರೆ ಸ್ವಲ್ಪ ಅಟವಾದಿ ಇರಬಹುದು, ಆದರೆ ಸ್ವಲ್ಪ ಪುಷ್ ಮಾಡಿದ್ರೆ, ಓದೋದ್ರಲ್ಲಿ ಹೆಚ್ಚು ಗಮನ ಕೊಡು ಅಂತ ಹೇಳಿ ಸ್ವಲ್ಪ ಟ್ಯೂಷನ್ ಇದೆಲ್ಲ ಹಾಕಿದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗುವಂಥದ್ದು ಜಾತಕದವರು ಅಂತ ಹೇಳುತ್ತೆ. ಈ ಚಂದ್ರ ಮನಸ್ಸಿನ ಕಾರಕ, ಮತ್ತು ಯಾವಾಗ ರಾಷ್ಟ್ರಾಧಿಪತಿ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ, ಚತುರ್ಭಾವ ಆಗಿದ್ದಾಗ ಓದೋದ್ರಲ್ಲಿ ಸ್ವಲ್ಪ ಸೋಂಬಿ ಇರುತ್ತಾನೆ, ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಮಾಡುವಂಥದ್ದು, ಈ ಥರ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಕ್ಕೇನಿಲ್ಲ, ಸಿಂಪಲ್ ಪರಿಹಾರ. ನಾನು ಈ ಥರ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಇದೊಂದೇ ಅಲ್ಲ, ಬೇರೆ ಬೇರೆ ಈ ಥರ ಕಾಂಬಿನೇಷನ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಜನ್ಮ ನಕ್ಷತ್ರದಲ್ಲಿ ಮಾಡುವಂಥ ಕೆಲವೊಂದು ಪರಿಹಾರಗಳನ್ನು ಹೇಳ್ತಾ ಇರ್ತೇನೆ, ಭಾಳ ಜನಕ್ಕೆ ಅನುಕೂಲ ಆಗಿದೆ. ಸೊ ಈ ಮಗುಗೂ ಅಷ್ಟೇ, ಶತಭಿಷ ನಕ್ಷತ್ರ ದಿವಸ ಹಕ್ಕಿ ಕಪ್ಪು ಹೇಳು ದಾನ ಮಾಡ್ತಾ ಬನ್ನಿ. ಮತ್ತು ಅದ್ರ ಜೊತೆಗೆ ಯಾವಾಗಲೂ ಅಷ್ಟೇ ಈ ಅಮೆಥಿಸ್ಟ್ ಅಂತ ಒಂದು ಬರುತ್ತೆ, ಅಂದರೆ ಈ ಇಂದ್ರನೀಲದ ಉಪರತ್ನ ಆಗಿರುತ್ತೆ ಅಮೆಥಿಸ್ಟು. ಮತ್ತು ಅದ್ರ ಜೊತೆಗೆ ಪಚ್ಚೆ ಎಂಬ್ರಾಯ್ಡ್ ಗ್ರೀನ್ ಕಲರು ಎರಡೂ ಒಂದು ಡಾಲರ್ ಮಾಡಿ ಹಾಕಿ, ಭಾಳ ಉಪಯೋಗ ಬರುತ್ತೆ. ಸ್ವಲ್ಪ ಬದಲಾವಣೆ ಆಗುವಂಥದ್ದು ಇರುತ್ತೆ. ಅದೇನು ಆಗುತ್ತೆ ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡುತ್ತೆ. ಓದಬೇಕು, ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಇವೆಲ್ಲ ವೈಬ್ರೇಷನ್ ಕೆಲಸ ಮಾಡುವಂಥದ್ದೆಲ್ಲ ಇರುತ್ತೆ. ಇದನ್ನು ಸಹ ಕೆಲಸ ಮಾಡುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಈಗಾಗಲೇ ಅಯ್ಯಗ್ರೀವ್ ತಾಯ್ತದೆಲ್ಲ ಕೊಡ್ತಾ ಇದ್ವಿ. ಯಾವಾಗಾದರೂ ಭಾಳ ಜನ ಎಕ್ಸಾಮ್ ಟೈಮಲ್ಲಿ ಮತ್ತು ಕೆಲವೊಂದು ಮಕ್ಕಳು ಓದ್ತಾ ಇಲ್ಲ, ಆಟ ಮಾಡೋದು, ಹೇಳಿದ ಮಾತು ಕೇಳಲ್ಲ, ನೆನಪಿಟ್ಕೊಳ್ಳಲ್ಲ, ಇವೆಲ್ಲ ಸಹಜವಾಗಿ ಸಮಸ್ಯೆ ಬರ್ತಾ ಇರುತ್ತೆ. ಅಂಥವ್ರಿಗೆಲ್ಲ ಕೆಲವು ಮೂಲಿಕೆಗಳು ಹಾಕಿ ತಾಯ್ತ ಮಾಡಿ ಕೊಡ್ತಾ ಇದ್ದೀವಿ. ಅದು ಅದಾದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದ್ಸತಿ ಬಂದು ಅನುಕೂಲ ಆದರೆ ತೆಗೆದುಕೊಂಡೋಗಿ, ಮಗಳ ಜಾತಕ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಆಗ್ತಾಳೆ.